ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಸಾಗುನ ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಸಾಗು ಪಕ್ಕ ಭಟ್ರು ಹೇಳ್ಕೊಟ್ಟಂತಹ ಸಾಗು, ಇದನ್ನು ನೀವು ಟ್ರೈ ಮಾಡಿದ್ರೆ ಕಂಪಲ್ಸರಿ ಚೆನ್ನಾಗಿ ಬಂದೇ ಬರುತ್ತೆ. ಬೇಕಾದರೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ. ಸೊ ನೋಡೋಣ ಬನ್ನಿ ಏನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅಂತ. ನಾನಿಲ್ಲಿ ಎಲ್ಲ ಥರದ ತರಕಾರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದ್ರ ಜೊತೆಗೆ ಒಣಗಿರುವಂಥ ಬಟಾಣಿನ ನೆನೆಸಿ ತೊಗೊಂಡಿದ್ದೀನಿ. ಇದೆಲ್ಲದನ್ನು ನಾವು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಎರಡು ವಿಷಲ್ನ ಬರೆಸ್ಕೋಬೇಕಾಗುತ್ತೆ. ನೀವು ಹಸಿ ಬಟಾಣಿ ಹಾಕಿದ್ರೆ ಒಂದು ವಿಷಲ್ ಸಾಕಾಗುತ್ತೆ. ಒಣಗಿರೋ ಬಟಾಣಿ ನಾನು ಇಲ್ಲಿ ಯೂಸ್ ಮಾಡ್ತಿರೋದ್ರಿಂದ ಎರಡು ವಿಷಲ್ನ ಇಲ್ಲಿ ಬರೆಸ್ಕೊತ ಇದ್ದೀನಿ. ಇದಾದ ನಂತರ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸಿ ಸ್ವಲ್ಪ ನೀರನ್ನ ಸೇರಿಸ್ಬೇಕಾಗುತ್ತೆ. ಜಾಸ್ತಿ ನೀರು ಬೇಡ, ಎಷ್ಟು ಬೇಯೋದಕ್ಕೆ ಬೇಕೋ ಅಷ್ಟು ನೀರನ್ನ ನೀವು ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಅದು ನೀರು ವೇಸ್ಟ್ ಆಗಿಬಿಡುತ್ತೆ, ಎಲ್ಲ ಪ್ರೋಟೀನು ಅದರಲ್ಲೇ ಹೊರಟೋಗುತ್ತೆ. ಸೊ ಸಾಗು ತುಂಬ ಚೆನ್ನಾಗಿ ಅಂದರೆ ತೆಳು ಮಾಡಿದ್ರೂ ಚೆನ್ನಾಗಿರೋದಿಲ್ಲ, ಮೀಡಿಯಮ್ ಆಗಿ ತಿಕ್ಕಾಗಿರಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸ್ವಲ್ಪ ಸೇರಿಸ್ಕೊತ ಇದ್ದೀನಿ. ನಾನು ಸಾಗು ಮಾಡಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊತ ಹೋಗ್ತೀನಿ. ಸೊ ಈಗ ಮಸಾಲೆಗೆ ಏನೆಲ್ಲ ಬೇಕಾಗುತ್ತೆ ನೋಡೋಣ ಬನ್ನಿ, ಏನೆಲ್ಲ ಆ್ಯಡ್ ಮಾಡ್ಕೊತ ಇದ್ದೀನಿ ಅಂತ. ಇದಕ್ಕೆ ಚಿಕ್ಕದಾಗಿರುವಂತಹ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ದಪ್ಪ ಈರುಳ್ಳಿ ತೊಗೊಂಡ್ರೆ ಅರ್ಧ ಇದಕ್ಕೆ ಹಾಕ್ಕೊಳ್ಳಿ, ಅರ್ಧ ಒಗ್ಗರಣೆಗೆ ಹಾಕ್ಕೊಳ್ಳಿ. ಅದೇ ಥರ ಚಿಕ್ಕದಾಗಿರುವಂಥ ಟೊಮೆಟೊ ತೊಗೊತಿದ್ದೀನಿ. ನೀವು ದಪ್ಪದಾಗಿರೋ ತೊಗೊಂಡ್ರೆ ಅರ್ಧ ಒಗ್ಗರಣೆಗೆ ಅರ್ಧ ಇದಕ್ಕೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಅರ್ಧ ಇಂಚು ಶುಂಠಿನ ತೊಗೊತಾ ಇದ್ದೀನಿ. ಇದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ. ನೆಕ್ಸ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇದಾದ ನಂತರ ಒಗ್ಗರಣೆ ಹಾಕೋದಕ್ಕೆ ಟೊಮಾಟೊ ಈರುಳ್ಳಿ ಕರಿಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ. ಇದಾದ ನಂತರ ನೋಡೋಣ ಬನ್ನಿ, ಮತ್ತೆ ಇದೇ ಜಾರ್ಗೆ ನೀವು ಮಸಾಲೆ ಪದಾರ್ಥನ ಸೇರಿಸ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಮಸಾಲೆ ಪದಾರ್ಥ ಮೊದಲನೇದಾಗಿ ಸೇರಿಸ್ತಾ ಇರೋದು ಲವಂಗನ ಸೇರಿಸ್ಕೊತಾ ಇದ್ದೀನಿ. ನಾನು ಖಾರ ಜಾಸ್ತಿ ಆದರೆ ಮಕ್ಕಳುಗಳು ಮತ್ತು ನಮಗೆ ಖಾರ ಅಷ್ಟು ತಿನ್ನೋದಿಲ್ಲ ಅನ್ನೋ ಒಂದು ಕಾರಣದಿಂದ ಎರಡು ಲವಂಗನ ಒಂದು ಅರ್ಧ ಮುಕ್ಕಾಲು ಇಂಚು ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ. ಸೊ ಈ ಒಂದು ಸಾಗು ಆಲ್ಮೋಸ್ಟ್ 4 ಜನಕ್ಕೆ ತುಂಬ ಚೆನ್ನಾಗೇ ಆಗುತ್ತೆ. ಎರಡು ಏಲಕ್ಕಿ ತೊಗೊತಿದ್ದೀನಿ, ಮತ್ತು ಸ್ವಲ್ಪ ಗಸಗಸೆ ತೊಗೊತಾ ಇದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ತೊಗೊತಿದ್ದೀನಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಾದರೆ ನೀವು ಹಾಕ್ಕೋಬೋದು, ತುಂಬ ಟೇಸ್ಟ್ ಕೊಡುತ್ತೆ. ಮತ್ತು 1 ಟೇಬಲ್ಸ್ಪೂನ್ ಕಡಲೆನ ತೊಗೊತಾ ಇದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ಸ್ಪೂನ್ ಧನಿಯಾ ಕಾಳನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊ ತುಂಬಾ ಟೇಸ್ಟ್ ಕೊಡುತ್ತೆ ತೆಂಗಿನಕಾಯಿನ ಆ್ಯಡ್ ಮಾಡೋದ್ರಿಂದ. ಒಂದು 4 ರಿಂದ 5 ಟೇಬಲ್ಸ್ಪೂನ್ನ ನಾನಿಲ್ಲಿ ತೆಂಗಿನ ತುರಿನ ತೊಗೊತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಮೆಣಸಿನಕಾಯಿನ ಸೇರಿಸ್ಕೋಬೇಕಾಗುತ್ತೆ, ಹಸಿರು ಮೆಣಸಿನ್ಕಾಯಿನ. ನಮ್ಮ ಖಾರ ಬೇಡ ಅನ್ನೋದಕ್ಕೋಸ್ಕರ 2 ಹಾಕ್ಕೊತಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಣ್ಣದಾಗಿ ರುಬ್ಕೋಬೇಕು. ಇದಾದ ನಂತರ ನಾನಿಲ್ಲಿ 2 ವಿಷಲ್ನ ಬರೆಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬೇಯಿಸೋದಕ್ಕೋಸ್ಕರ. ಇವಾಗ ಈ ಥರ ಪೇಸ್ಟ್ ಮಾಡಿ ತುಂಬ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಫಸ್ಟು ಇಲ್ಲೊಂದು ಕಡಾಯಿನ ಇಟ್ಕೊಂಡಿದ್ದೀನಿ, ಇದಕ್ಕೆ 2 ಟೇಬಲ್ಸ್ಪೂನ್ ಆಯಿಲ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. 2 ಟೇಬಲ್ಸ್ಪೂನ್ ತುಂಬ ಸಾಕಾಗುತ್ತೆ ಆಯಿಲು. ಸೊ ಬೇಕಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊತ ಹೋಗಿ. ಇದಾದ ನಂತರ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಕರ್ಬೇವಿನ ಸೊಪ್ಪು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಟೊಮೊಟೊನೂ ಹಾಕಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಅರಿಶಿನ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಸ್ವಲ್ಪ ಸಾಲ್ಟ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ತರಕಾರಿ ಬೇಯಿಸೋದಕ್ಕೆ ಸ್ವಲ್ಪ ಹಾಕಿದ್ನಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಸೇರಿಸಿದ್ದೀನಿ. ಇದಾದ ನಂತರ ಆ ಒಂದು ಏನು ಮಸಾಲೆನ ರೆಡಿ ಮಾಡಿಟ್ಕೊಂಡಿದ್ವಿ ಇದನ್ನು ನೀವು ಈ ಒಂದು ಕಡಾಯಿಗೆ ಹಾಕ್ಕೋಬೇಕಾಗುತ್ತೆ. ಅಂದರೆ ಜಾಸ್ತಿ ನೀರನ್ನ ಸೇರಿಸೋದಕ್ಕೆ ಹೋಗಬೇಡಿ, ತುಂಬ ತೆಳು ಆಗುತ್ತೆ. ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಸೊ ತರಕಾರಿ ಬೇಯಿಸಿದ್ರಲ್ಲೂ ಸ್ವಲ್ಪ ನೀರಿರುತ್ತೆ ಅಲ್ವಾ, ಅದನ್ನು ಸೇರಿಸ್ಕೊಳ್ಳಿ. ಮತ್ತು ತರಕಾರಿ ಎಲ್ಲದನ್ನು ಇದಕ್ಕೆ ಸೇರಿಸ್ಕೊಂಡು ಬೇಕಂದರೆ ಮತ್ತೆ ಸಾಲ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ಒಂದು 2 ರಿಂದ 3 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಈ ಥರ ಒಂದು ಒಳ್ಳೆ ಸಾಗು ರೆಡಿಯಾಗುತ್ತೆ. ಪೂರಿ ಚಪಾತಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.